ಆ ಅನುಭವ ಒಂದು ಪ್ರೆಸೆಂಟ್ ಚೆನ್ನಾಗಿ ಬರ್ತದದು ಅದನ್ನೇ ಸ್ವಲ್ಪ ಅಂದರೆ ಅವ್ರ ಥರನೇ ಅಲ್ಲ ಬಟ್ ಅದನ್ನೇ ಯಾವ ರೀತಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಸೊ ಇದನ್ನೇ ನಾನು ಡಾಕ್ಟರ್ ಅಶೋಕ್ ಪೈ ಹೇಳಿದಾಗ ಒಳ್ಳೆ ಡೈಲಾಗ್ ಬರೆದ್ರು ಅವರು ಗಿರೀಶ್ ಕರ್ನಾಟನ್ಗೆ ನಾನು ಅವ್ರ ಜೊತೆಗೆ ಒಂದು ಈ ಉಷಾ ಕಿರಣದಲ್ಲಿ ನಾನು ಹಾಗೆ ಅಮೇರಿಕಾಕ್ಕೆ ಹೋಗಿದ್ದೆ ಹೇಗೆ ಮಾಡಿದೆ ಹಂಗೆ ಮಾಡಿದೆ ಏನೇನು ಹೇಳ್ತಿರ್ತೇನೆ ನೀವು ಎಷ್ಟು ವರ್ಷ ಇದ್ರಿ ಅಂತ ಕೇಳಿದೆ ನಾನು ಮೂರು ವರ್ಷ ಇದ್ದೆ ನಾನು ಆಮೇಲೆ ನೀವು ಹೋಗಿದ್ದೀರಿ ಹೌದು ನಾನು ಇದ್ದೆ ಎಷ್ಟು ವರ್ಷ ನೀವಿದ್ರಿ ನಾನು ಹದಿನಾಲ್ಕು ವರ್ಷ ಅಂತ ಅಂದರೆ ಅವ್ರಿಗೆ ಅದನ್ನು ಭಾಳ ಲೈಟಾಗಿ ತೊಗೊಂಡಿರ್ತಾರೆ ಅವರು ನಾನು ಏನೋ ಒಂದು ಮೂರು ವರ್ಷ ಹೋಗಿದ್ದೇ ಭಾಳ ದೊಡ್ಡದು ಅಂತ ತಿಳ್ಕೊಂಡಿರ್ತೇನೆ ಆ ಥರ ಜನರಿಗೆ ಇಷ್ಟ ಆಯ್ತದು ಹಾಂ ಅಂದರೆ ಬಟ್ ಈ ಥರ ಜನ ಇದ್ದಾರೆ ಈ ಥರ ಜನ ಇವತ್ತಿಗೂ ಇದ್ದಾರೆ ಇಲ್ಲಂತಲ್ಲ ಬಟ್ ಇವತ್ತು ಚೇಂಜ್ ಆಗಿದ್ದಾರೆ ಯಾಕಂದರೆ ನಾವು ಈ ಗ್ಲೋಬಲೈಜೇಷನ್ ಜಾಗತೀಕರಣ ಆದಮೇಲೆ ಫಾರಿನ್ಗೆ ಹೋಗೋದು ಭಾಳ ಈಸಿಯಾಗಿದೆ ಈಸಿ ಆಗಿದೆ ಆಮೇಲೆ ಎಷ್ಟೋ ಜನ ಇವತ್ತು ಹೋಗ್ತಾರೆ ಹಳ್ಳಿಯಿಂದ ಹೋಗ್ತಾರೆ ಇನ್ನೊಂದು ಹೋಗ್ತಾರೆ ನೀವು ನೋಡಲ್ಲಿ ಮೊನ್ನೆ ಯುಕ್ರೇನಿಯ ಸುಮಾರು ಸಾವಿರಾರು ನಮ್ಮ ಸ್ಟೂಡೆಂಟ್ಸ್ ಯುಕ್ರೇನಿಯೊಳ ತಲುಪ್ತಾಯಿದ್ರು ಯುಕ್ರೇನಿಯಿಂದ ರಷ್ಯಾಕ್ಕೆ ಹೋಗೋದು ಯುರೋಪ್ಗೆ ಹೋಗೋದು ಅದೇನು ಭಾಳ ಏನು ಇದು ಅಲ್ಲ ಬಟ್ ಇದು ನನ್ನ ಫ್ರೆಂಡ್ ಒಬ್ಬರು ಕಾವೇರಿ ಶ್ರೀನಿವಾಸ್ ಅಂತ ದೊಡ್ಡ ಸೈಂಟಿಸ್ಟ್ ಫ್ರಾನ್ಸ್ ಒಳಗಿದ್ದಾನೆ ಅವನು ಇಲ್ಲೇ ಇದ್ದಾನೀಗ ಅವನು ಮೊನ್ನೆ ಫೋನ್ ಮಾಡಿ ಹೇಳಿದ ನನಗೆ ಅಲ್ಲಪ್ಪ ನೀನು ಕಿರಣ ನನಗೆ ಇವತ್ತಿಗೂ ನೆನಪಿದೆ ಇವತ್ತು ನನಗನ್ನಿಸ್ತಾ ಇದೆ ಏನು ಅಂತಂದರೆ ಅವನು ಹೇಳ್ತಾನೆ ನಾನು ಯುರೋಪಿಗೆ ಹೋಗ್ತೀನಿ ಅಮೇರಿಕಕ್ಕೆ ಹೋಗ್ತೀನಿ ಚೈನಾಗೆ ಹೋಗ್ತೀನಿ ಇಂಡೋನೇಷ್ಯಾಗೆ ಹೋಗ್ತೀನಿ ಎಲ್ಲ ಕಡೆ ಭಾಷಣ ಮಾಡ್ಬೇಕಾದ್ರೆ ಅಲ್ಲೆಲ್ಲ ಟಿಕೆಟ್ ಕೊಟ್ಟಿರ್ತಾರೆ ಹೋಗಿ ನಾನು ಹೋಟೆಲ್ ಒಳಗೆ ಇರ್ತೇನೆ ಹೋಟೆಲಿಂದ ಹೊರಗೆ ಬಾಗ್ಲ ತೆಗೆದ್ರೆ ಸೇಮ್ ರೋಡು ಸೇಮ್ ಕಾರ್ಗಳು ಸೇಮ್ ಅಂಗಡಿ ಸೇಮ್ ಜನ ಹೋಟೆಲ್ ಒಳಗೆ ಹೋದರೆ ಅಲ್ಲಿ ಸೇಮ್ ಸರ್ವಿಸು ಸೇಮ್ ಟೈಪ್ ಆಫ್ ಫುಡ್ ಸೇಮ್ ಟೈಪ್ ಆಫ್ ಕಾರ್ ಇದು ಗ್ಲೋಬಲ್ ವಿಲೇಜ್ ಅಂತ ನಾವು ಅಂದರೆ ಇವತ್ತು ಜಗತ್ತು ಸಣ್ಣದಾಗಿದೆ ಅಂತ ಅಂದರೆ ಫಾರಿನರ್ಸ್ ಬರ್ತಾರೆ ನಾವು ಹೋಗ್ತೀವಿ ಅಲ್ಲೇನು ಕಾರ್ ಇದೆ ಅದೇ ಕಾರ್ ಇಲ್ಲಿದೆ ಅಲ್ಲಿ ಫೋನ್ ಏನಿದೆ ಇಲ್ಲೇ ಫೋನಿದೆ ಅಲ್ಲಿ ಕಂಪ್ಯೂಟರ್ ಇಲ್ಲೇ ಕಂಪ್ಯೂಟರ್ ಇದೆ ಅಲ್ಲಿ ಏನು ಬಿಲ್ಡಿಂಗ್ ಕಟ್ಟಿದ್ದಾರೆ ಅದೇ ಥರ ಬಿಲ್ಡಿಂಗ್ಸು ನಾವು ಕಟ್ಟಿದ್ದೇವೆ ನಮ್ಗೆ ಬೇಕೋ ಬೇಡೋ ನಮ್ಮದು ವಿಷವೃತ್ತದ ದೇಶ ಟ್ರಾಪಿಕಲ್ ಕಂಟ್ರಿ ಇಲ್ಲಿ ಸ್ವಲ್ಪ ಟೆಂಪ್ರೇಚರ್ ಹೆಚ್ಚು ಈಗ ಅಮೇರಿಕಾದಲ್ಲಿ ಇಂಗ್ಲೆಂಡ್ನಲ್ಲಿ ಫ್ರಾನ್ಸು ಎಲ್ಲ ಕೋಲ್ಡ್ ಆದರೂ ಕೂಡ ಇಂಗ್ಲೆಂಡ್ ಫ್ರಾನ್ಸ್ ಒಳಗೆ ಈ ಎತ್ತರವಾದ ಬಿಲ್ಡಿಂಗ್ ಕಟ್ಟೋದಲ್ಲ ಅಮೇರಿಕಾದಲ್ಲಿ ಮಾತ್ರ ಹೆಚ್ಚು ಕಟ್ತಾರೆ ಅವರು ನನ್ನ ಅನೇಕ ಫ್ರೆಂಡ್ಸ್ ಹೇಳಿದ್ರಲ್ಲಪ್ಪ ಅಮೇರಿಕನ್ ಥರ ಬಿಲ್ಡಿಂಗ್ ಯಾಕೆ ಕಟ್ತಾ ಇದ್ರಿ ನಿಮ್ಮ ದೇಶದಲ್ಲಿ ಅಲ್ಲಿ ಗ್ಲಾಸು ಸ್ಟೀಲು ಒಳ್ಳೆ ನಿಮಗೆ ಗಾಳಿ ಬರ್ತದೆ ಬಿಸಿಲು ಬರ್ತದೆ ಇಂಥದ್ದು ಎಲ್ಲೂ ಸಿಗೋಲ್ಲ ಅಂತ ಈಗ ನಮ್ಮಲ್ಲಿ ಆ ಥರ ಬಿಲ್ಡಿಂಗ್ ನಾವು ಕಟ್ತಾ ಇದೆ ಅದಕ್ಕೆ ಹೆಚ್ಚು ನೀವು ಈಗ ಆ ಥರ ಬಿಲ್ಡಿಂಗ್ ಒಳಗಿರ್ಬೇಕಂದ್ರೆ ಗಾಳಿ ಬರಲ್ಲ ಗಾಳಿ ಬರಲ್ಲ ಅಂದ್ಕೊಂಡ್ರೆ ನೀವು ಎ ಸಿ ಹಾಕಬೇಕು ಎ ಸಿ ಹಾಕ್ಬೇಕು ನಮ್ಮಲ್ಲಿ ಈಗಾಗಲೇ ವಿದ್ಯುತ್ ಶಕ್ತಿ ಪ್ರ ನಿರ್ಮಾಣ ಮಾಡಬೇಕು ಅದಕ್ಕೆ ಮತ್ತು ಕಲ್ಲಿದ್ದಲು ಸುಡಬೇಕು ಕಲ್ಲಿದ್ದಲು ಸುಟ್ಟರೆ ಮತ್ತು ಸಲ್ಫರ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಅದು ಮೇಲೆ ಹೋಗಿ ಗ್ಲೋಬಲ್ ವಾರ್ಮಿಂಗ್ ಆಗ್ತಾಯಿದೆ ಸೊ ಈ ರೀತಿ ನಮ್ಮ ಕಟ್ಟಡಗಳನ್ನು ಕಟ್ಟಿ ರೋಡ್ಗಳನ್ನು ಕಟ್ಟಿ ಶಾಪಿಂಗ್ ಮಾಲ್ಗಳನ್ನು ಕಟ್ಟಿ ದೊಡ್ಡ ದೊಡ್ಡ ಮಹಾನಗರಗಳನ್ನು ಕಟ್ಟಿ ನಾವು ನಮ್ಮ ಪರಿಸರವನ್ನು ಹಾಳು ಮಾಡ್ತಿದ್ದೇವೆ ಅದು ಬಹ ನಮಗೇನಿಸ್ತೀರಿ ಬರೀ ಮಹಾನಗರ ಕಟ್ಟಿದರೆ ಬರೀ ಕೆರೆಯನ್ನು ನಾಶ ಮಾಡ್ತಿದ್ದೇವೆ ಗಿಡ ಕಡಿತೇವೆ ಅಷ್ಟೇ ಅಲ್ಲ ಅದರ ಜೊತೆಗೆ ಅನೇಕ ರೀತಿಯ ಧ್ವಂಸವನ್ನು ನಾವು ಈ ಪೃಥ್ವಿ ಸುಂದರವಾದಂಥ ಹುಲ್ಲು ಮಣ್ಣು ಕಂಠಿ ಅನೇಕ ರೀತಿಯ ಇದು ಸಸ್ಯ ಸಂಕುಲ ಇದನ್ನೆಲ್ಲ ನಾಶ ಮಾಡಿ ನಾವು ಬಿಲ್ಡಿಂಗನ್ನು ಕಟ್ತಾಯಿದ್ದೇವೆ ಸೊ ಇದು ನನಗೆ ಭಾಳ ಬೇಜಾರಾಗ್ತದೆ ಇದರ ಬಗ್ಗೆ ನಾನು ಭಾಳಷ್ಟು ಯೋಚನೆ ಮಾಡಿದ್ದೇನೆ ಮಹಾನಗರಗಳು ಇರುವಂಥ ಮನಸ್ಥಿತಿ ನಮ್ಮ ಜನರಿಗಿಲ್ಲ ಮಹಾನಗರಗಳನ್ನು ಮ್ಯಾನೇಜ್ ಮಾಡುವಂಥ ಮನಸ್ಥಿತಿ ನಮಗಿಲ್ಲ ನಾವು ಸಾಂಪ್ರದಾಯಿಕವಾಗಿ ಸಣ್ಣ ಊರೊಳಗೆ ಬೆಳೆದವರು ಎಲ್ಲ ಇಡೀ ಜ ಇಡೀ ಭಾರತ ಕಲ್ಕತ್ತಾ ಬಿಟ್ಟರೆ ನಮ್ಮ ದೇಶದಲ್ಲಿ ಯಾವುದೇ ದೊಡ್ಡ ಸಿಟಿ ಇರಲಿಲ್ಲ ಯಾಕಂದರೆ ಕಲ್ಕತ್ತಾಕ್ಕೆ ರಾಬರ್ಟ್ ಕ್ಲೈ ಇವೇನು ಬಂದ ಫಸ್ಟು ಈಸ್ಟ್ ಇಂಡಿಯಾ ಕಂಪ್ನಿ ಬಂತಲ್ಲ ಹದಿನಾರನೇ ಇದು ಈಶ್ವಿಯಲ್ಲಿ ಆ ಹೊತ್ತಿನಲ್ಲಿ ದೊಡ್ಡ ಒಂದು ಮಹಾನಗರ ಇತ್ತು ಅದು ಬಿಟ್ಟರೆ ದೆಹಲಿ ದೆಹಲಿ ಹೇಗೆ ಅಂತಂದರೆ ದೆಹಲಿ ಒಂದು ಟ್ರೇಡಿಂಗ್ ಪ್ಲೇಸ್ ಅದು ಅಲ್ಲಿ ಹೆಚ್ಚು ಡೆಸರ್ಟು ಎಲ್ಲ ಇತ್ತು ದೆಹಲಿ ಟ್ರೇಡಿಂಗ್ ಪ್ಲೇಸ್ ಮಂಗೋಲಿಯನ್ಸು ಅಫ್ಘಾನಿಸ್ತಾನ್ದವರು ಅಟ್ಲಾಗ್ ಅವರೆಲ್ಲ ಟ್ರೇಡ್ ಮಾಡಲಿಕ್ಕೆ ಬರೋರು ಅದಕ್ಕೆ ಇವತ್ತಿಗೂ ಕೆಲವೊಂದು ಸಮೋಸ ಗಿಮೋಸ ಎಲ್ಲ ಬಂದಿದೆಯಲ್ಲ ಅದು ಅಲ್ಲಿಂದ ಅವರೇ ತಂದಿದ್ದರು ಸೊ ಈ ರೀತಿಯ ಸಿಟಿಗಳು ನಮ್ಮಲ್ಲೇ ಬೆಳೆದು ವಿನಃ ನಮ್ಮಲ್ಲಿ ಬೇರೆ ಸಿಟಿಗಳೆಲ್ಲ ಮಧ್ಯಮ ವರ್ಗದ ಸಿಟಿಗಳೇ ಆಗಿದ್ದು ಈ ಪುಣೆ ಸೈಕಲ್ ಸಿಟಿ ಅಂತಿದ್ದರು ಎಲ್ಲರೂ ಸೈಕಲ್ ತೊಗೊಂಡು ಹೋಗೋದು ಹೈದರಾಬಾದ್ ಪುಣೆ ಅಹಮದ್ ನಗರ್ ಎಲ್ಲನೂ ನಾವು ಚೇಂಜ್ ಮಾಡ್ತಾಯಿದ್ದೆ ಬೆಂಗಳೂರು ಬೆಂಗಳೂರು ಭಾಳ ಸುಂದರವಾದಂಥ ಇದ್ರ ಬಗ್ಗೆ ಅನೇಕ ಲೇಖನಗಳನ್ನು ಬರೆದಿದ್ದೇನೆ ನಾನು ಅತಿ ಏಷ್ಯಾದಲ್ಲೇ ಸುಂದರವಾದಂಥ ಸಿಟಿ ಬೆಂಗಳೂರು ಇದು ಟೊಪೋಗ್ರಫಿ ಅಂಡಿಲೇಟೆಡ್ ಲ್ಯಾಂಡ್ ಅಂತಂದರೆ ಕೆರೆಯಿಂದ ದಿನ್ನೆಯಿಂದ ಗುಡ್ಡಗಳಿಂದ ಮರಗಳಿಂದ ಕೂಡಿದಂಥ ಪ್ರದೇಶ ಇದು ಅದನ್ನು ನಾವು ಸಾಕಿದ್ರೆ ಹೀಗೇ ಹೀಗೆ ಇರ್ತಾಯಿದ್ವಿ ಅದಕ್ಕೇ ನಾವು ಇವತ್ತು ಮಹಾನ್ಗಳನ್ನು ಕಟ್ಟೋದು ಹೇಗೆ ಅಂತ ನಮಗೆ ಗೊತ್ತಿಲ್ಲ ಇದಕ್ಕೆ ಅನೇಕ ಥೇರೀಸ್ ಇದೆ ಪಾಶ್ಚಿಮಾತ್ಯದ ಸಂಸ್ಕೃತಿ ಇದೆ ಪಾಶ್ಚಿಮಾತ್ಯದ ಸಂಸ್ಕೃತಿಯ ಓನ್ಲಿ ವೈಭವವನ್ನು ನಾವು ಎಂಜಾಯ್ ಮಾಡ್ತಿದ್ದೆ ವಿನಃ ಆ ಸಂಸ್ಕೃತಿ ಹೇಗೆ ಬೆಳೆಸಿದ್ರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಲ್ಲಿ ಇವತ್ತು ಸೈಕಲ್ ಮಾಡ್ತಾರೆ ಮೋಟರ್ ಸೈಕಲ್ ಮಾಡಿದರು ಕಾರ್ ಮಾಡಿದರು ಆಮೇಲೆ ಏರೋಪ್ಲೇನ್ ಕಟ್ಟಿದರು ರೈಲ್ವೆ ಇಂಜಿನ್ ತಂದರು ಅನೇಕ ರೀತಿಯ ವಸ್ತುಗಳನ್ನು ಅವರು ನಾವು ಮಾಡಿಲ್ಲ ಆ ನಿರ್ಮಾಣ ಮಾಡಲಿಲ್ಲ ನಾವು ಸೈಕಲ್ಲು ಮಾಡಲಿಲ್ಲ ಮೋಟರ್ ಸೈಕಲ್ಲು ಮಾಡಲಿಲ್ಲ ಕಾರು ಮಾಡಲಿಲ್ಲ ಆದ್ರೆ ಮಾಡಿದ್ದನ್ನು ಇಲ್ಲಿ ತಂದು ಅಸೆಂಬ್ಲಿ ಲೈನ್ ಹಾಕಿ ಮಾಡ್ತಿದ್ದೇವೆ ಈಗ ಜಪಾನ್ನಲ್ಲಿ ಅವ್ರಿಗೆ ಅಷ್ಟೇನು ಜಾಗ ಇಲ್ಲ ಸೊ ಇಲ್ಲಿ ಬಂದು ಅವರು ಕಾರ್ಗಳನ್ನು ಅಸೆಂಬ್ಲಿ ಮಾಡಿ ಮಾಡ್ತಾರೆ ಆದರೆ ಅದನ್ನು ನಿರ್ಮಾಣ ಮಾಡುವ ಪ್ರೊಸೆಸ್ ಏನಿದೆ ಮ್ಯಾನುಫ್ಯಾಕ್ಚರಿಂಗು ಅದ್ರ ನೂರ ಎಂಟು ಇದು ಇರ್ತವೆ ಹಂತಗಳಿರ್ತವೆ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಅದ್ರ ಹೇಗೆ ಪೊಲ್ಯೂಷನ್ ಆಗುತ್ತೆ ಮಾಲಿನ್ಯ ಆಗುತ್ತೆ ಅದಕ್ಕೆ ಸಾಮಾನು ಬೇಕು ಅದಕ್ಕೆ ಸಣ್ಣ ಇಂಡಸ್ಟ್ರಿಗಳು ಬೇಕು ಅದಕ್ಕೆ ಟರ್ನಿಂಗ್ ಮಾಡಬೇಕು ಅಂದರೆ ಅನೇಕ ರೀತಿಯ ಈ ಸಣ್ಣ ಪುಟ್ಟ ಇರ್ತಾವಲ್ಲ ಅದ್ರ ಬಗ್ಗೆ ನಮಗೆ ಅದು ಹೇಗೆ ಆಗತ್ತೆ ಒಂದು ಪ್ರಾಡಕ್ಟ್ ಇದು ಗೊತ್ತಿಲ್ಲ ಆದ್ದರಿಂದಲೇ ನಮಗೆ ಇವತ್ತು ಕಾರ್ ಬೇಕಲ್ಲ ಕಾರ್ ಬೇಕು ಅನ್ನಿಸ್ತದೆ ಮೊಬೈಲ್ ಫೋನ್ ಬೇಕು ಅನ್ನಿಸ್ತದೆ ಇದಕ್ಕೆ ಇವತ್ತು ಭ್ರಷ್ಟಾಚಾರ ಕೂಡ ಇದು ಇದಕ್ಕೇನೆ ನಾವು ಬೇರೆ ದೇಶದಿಂದ ತಂದಂಥ ವಸ್ತುಗಳು ಮಾರಾಟ ಮಾಡಲಿಕ್ಕೆ ಶುರು ಮಾಡಿದ್ವಿ ಕಾರು ಫೋನು ಕಂಪ್ಯೂಟರು ಮೋಟರ್ ಸೈಕಲ್ಲು ಎಲ್ಲ ಜನರಿಗೆ ಬೇಕು ಅನ್ನಿಸ್ತದೆ ಕೆಲವ್ರು ಮಾತಾಡ್ತಿಗೋತಾರೆ ಅವ್ರು ಯಾಕಪ್ಪ ಅಂತ ಅನ್ನಿಸ್ತದೆ ಈ ಭ್ರಷ್ಟಾಚಾರಕ್ಕೆ ನನಗನ್ನಿಸೋದು ಪ್ರಕಾರ ಭ್ರಷ್ಟಾಚಾರ ಯಾಕಂದರೆ ಇವತ್ತಲ್ಲಿ ಅಲ್ಲಿ ಸಾಮಾನುಗಳಿದ್ದಾವೆ ಹಿಂದೆ ಮೂವತ್ತು ನಲ್ವತ್ತು ವರ್ಷದ ಹಿಂದೆ ಭ್ರಷ್ಟಾಚಾರ ಕಡಿಮೆ ಇತ್ತು ಯಾಕಂದರೆ ಹೆಚ್ಚು ವಸ್ತುಗಳು ಇರಲಿಲ್ಲ ಮಾರ್ಕೆಟ್ನಲ್ಲಿ ಸೊ ಇದನ್ನೆಲ್ಲ ನಮ್ಮ ಸಿನಿಮಾಕ್ಕೆ ಸಬ್ಜೆಕ್ಟು ಭಾಳ ಇದು ಇದ್ರ ಬಗ್ಗೆ ನನಗೆ ಮಾಡಬೇಕು ಅಂತ ತುಂಬ ಆಸೆ ಇದೆ ಅಂದರೆ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ಇದು ಹೇಗೆ ಜಗತ್ತನ್ನು ಆವರಿಸ್ತಿದ್ದು ಅಥವಾ ನಮ್ಮ ಏಷ್ಯಾ ಕಂಟ್ರೀಸನ್ನು ಆವರಿಸ್ತಿದ್ವು ಇದರಿಂದ ಹೇಗೆ ಪ್ರಭಾವ ಬೀಳ್ತದೆ ಯಂಗ್ಸ್ಟರ್ಸ್ ಮೇಲೆ ಜನರ ಮೇಲೆ ಮಕ್ಕಳ ಮೇಲೆ ಎಜುಕೇಷನ್ ಮೇಲೆ ಆರೋಗ್ಯದ ಮೇಲೆ ಹೇಗೆ ಪ್ರಭಾವ ಇದು ಇದನ್ನು ನಾವು ಯೋಚನೆ ಮಾಡಬೇಕು ಇದನ್ನು ಸಿನಿಮಾ ಮಾಡಿದಾಗ ಜನರು ಲೈಕ್ ಮಾಡ್ತಾರೆ ಇದನ್ನು ಇದು ಇದೇ ಇಲ್ಲ ಕೆಲವರು ಮಾಡಿದ್ದಾರೆ ಬಟ್ ಪೂರ್ತಿ ಇದೊಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡ್ತಾ ಇಲ್ಲ ಇದನ್ನು ಅನೇಕ ರೀತಿಯಿಂದ ನಾವು ತೋರಿಸ್ಲಿಕ್ಕೆ ವಿಷಾಕಿರಣ ಸ್ವಲ್ಪ ಇದು ಬರ್ತದೆ ಇದರಲ್ಲಿ ಸ್ವಲ್ಪ ನಾನು ಟ್ರೈ ಮಾಡಿದ್ದೇನೆ ಸರಿ ಈಗ ಒಂದಷ್ಟು ಸಿನಿಮಾಗಳೀಗ ಈಗ ನಾವೇನು ಬಳಸ್ತೀವಿ ಕಮರ್ಷಿಯಲ್ ಅಂತ ಅಂದರೆ ಒಂದು ಪ್ರೀತಿ ಪ್ರೇಮ ಹಾಡುಗಳು ಫೈಟ್ ಆ ಥರದ್ದೆಲ್ಲ ಸಿನಿಮಾಗಳ ಎದುರುಗಡೆ ನಿಮ್ಮ ಸಿನಿಮಾ ರಿಲೀಸ್ ಆದಾಗ ಪ್ರೇಕ್ಷಕರು ಹೆಂಗೆ ರಿಸೀವ್ ಮಾಡ್ತಿದ್ರು ನಿಮ್ಮ ಸಿನಿಮಾಗೆ ರೆಸ್ಪಾನ್ಸ್ ಹೆಂಗಿರ್ತೈತೆ ಅಲ್ಲ ಚೆನ್ನಾಗಿ ಓಡಿದ್ವಲ್ಲ ನಮ್ಮ ನನ್ನ ಸಿನಿಮಾಗಳು ಎಲ್ಲ ಸುಮಾರು ನೂರು ದಿನ ಓಡಿದೆ ಈಗ ನನಗೆ ಕೆಲವೊಂದು ಈ ಫಾರ್ ಇನ್ಸ್ಟೆನ್ಸ್ ನಮ್ದು ನೋಡಿ ಯಾವುದು ಉಷಾ ಕಿರಣ ಒಂದು ಎಪ್ಪತ್ತೈದು ಎಂಬತ್ತು ದಿವಸ ಓಡಿಸು ಆಗಂತುಕ ನಾ ಮಾಡಿದ್ದು ನೂರು ದಿನ ಓಡ್ದು ಕಾಡಿನ ಮಿಕ್ಕಿ ನೂರ ಇಪ್ಪತ್ತೈದು ದಿನ ಓಡಿತು ಆವಾಗ ಲೋ ಬಜೆಟ್ ಫಿಲ್ಮ್ ಚೆನ್ನಾಗಿ ಕಲೆಕ್ಷನ್ ನೂರ ಇಪ್ಪತ್ತೈದು ಓಡಬೇಕಂದ್ರೆ ಕಲೆಕ್ಷನ್ ಚೆನ್ನಾಗಿರ್ಬೇಕಲ್ಲ ನಮಗೇನಿತ್ತು ಹೆಚ್ಚು ಈ ಮಾರ್ಕೆಟ್ ಬಗ್ಗೆ ನಮಗೆ ಜ್ಞಾನ ಇಲ್ಲ ಇದು ಡಿಸ್ಟ್ರಿಬ್ಯೂಟರ್ಸ್ ಎಷ್ಟು ದುಡ್ಡು ತಗೋತಾ ಇದ್ದಾರೆ ಥಿಯೇಟರ್ಗೆ ಏನು ಇದ್ದಾರೆ ಆ ಥಿಯೇಟರ್ ಎಷ್ಟು ವಾಪಸ್ ಕೊಟ್ಟರು ಇವನ್ ನಮಗೆ ಗೊತ್ತು ಆಗೋದಲ್ಲ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಿರ್ಲಿಲ್ಲ ನನಗೆ ಹಿಂಗೆ ಈ ಥರ ಆದರೆ ನಮ್ಮ ಡಿಸ್ಟ್ರಿಬ್ಯೂಟರ್ಸು ಒಳ್ಳೆಯವರು ಇರಬೇಕಾಗ್ತಾರೆ ಒಳ್ಳೆಯ ಗುಪ್ತಾ ಅಂತ ನಮ್ಮ ಅಪರಿಚಿತ ಸಿನಿಮಾ ಒಳ್ಳೆ ಮನುಷ್ಯ ಪಾಪ ಅವನು ಗುಪ್ತಾ ಅಂತ ಡಿಸ್ಟ್ರಿಬ್ಯೂಟ್ರು ಅಂದರೆ ನನಗೆ ಪರ್ಸ್ನಲ್ ಲೆವೆಲ್ ಮೇಲೆ ಇವತ್ತು ನೆನಪಿದೆ ಅವ ಬಂದು ಕೂತ್ಕೊಂಡು ಮಾತಾಡೋದು ಈ ಸಿನಿಮಾ ಭಾಳ ಒಳ್ಳೇದಿದೆ ರೀ ನಾನು ತಗೋತೀನಿ ನಾನೇ ಡಿಸ್ಟ್ರಿಬ್ಯೂಟ್ ಮಾಡಿ ಅಂದರೆ ಕಾಶಿನಾಥ್ ಮಾಡಿದ್ದೆ ಡೈರೆಕ್ಟ್ ಮಾಡಿದ್ದನಲ್ಲ ಒಳ್ಳೆ ಆ ಥರದ್ದು ನಮ್ಗೆ ಡಿಸ್ಟ್ರಿಬ್ಯೂಟರ್ಸ್ ಬೇಕಾಗ್ತಾರೆ